السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه الفائزين بالإلهام. ಅವರೊಟ್ಟಿಗಿದ್ದಾರೆ ಆ ಜರ್ನಿಗೆ ಮತ್ತೆ ಏನು ನಮಗೆ ಒಂದು ಟೆನ್ಷನ್ ಏನು ಇರೋದಿಲ್ಲ. ಒಗ್ಬೋಡವ್ರು ಯಾರಾದರೂ ಫೋನ್ ಮಾಡಿದ್ರು, ಎಂಥ ಟೆನ್ಷನ್ ಇದ್ರು ಕೆ ಎಂ ಅವ್ರು ಒಟ್ಟಾಗಿದ್ದರೆ ಮತ್ತೆ ಅದು ಆ ಜರ್ನಿ ಅದು 500 ಕಿಲೋಮೀಟರ್ ಅಲ್ಲ 1000 ಕಿಲೋಮೀಟರ್ ಹೋದರೂ ನಮಗೆ ಯಾವುದೇ ಟೆನ್ಷನ್ ಇರೋದಿಲ್ಲ. ಅಷ್ಟು ಸ್ವಾರಸ್ಯಕರವಾಗಿ ಅವ್ರು ಎಲ್ಲದನ್ನು ಸೀರಿಯಸ್ ಆಗಿ ತೆಗೆಯುವುದೇ ಇಲ್ಲ. ಎಷ್ಟೇ ಒಂದು ಸೀರಿಯಸ್ ಮ್ಯಾಟರ್ ಇರಲಿ, ಎಸ್ ಪಿ ಉಸ್ತಾದ್ರವರೆಲ್ಲ ಕೆಲವು ಈ ಮೀಟಿಂಗಲ್ಲೆಲ್ಲ ಸ್ವಲ್ಪ ಇದಾಗೋದಿದೆ ಕೆ ಎಂ ಅವರ ಬಿ ಸೀರಿಯಸ್ ಅಂತ, ಅದಕ್ಕೆ ಅವ್ರು ಹೇಳ್ತಾರೆ ಹೌದೌದು ನಾನು ಸೀರಿಯಸ್ ಆಗಿದ್ದೇನೆ ಅಂತ. ಯಾಕಂದರೆ ಅವರ ಸ್ವಾರಸ್ಯಕರವೇ ಸೀರಿಯಸ್ ಅವರಿಗೆ. ಆದ್ದರಿಂದ ಕೆ ಎಂ ಅಂತ ಹೇಳಿದರೆ ಯಾವತ್ತೂ ನಮಗೆ ಒಂದು ಯಾತ್ರೆಯಲ್ಲಾಗಿರಲಿ ಅಥವಾ ನಮ್ಮ ಮೀಟಿಂಗಲ್ಲಾಗಿರಲಿ ಎಷ್ಟು ಸೀರಿಯಸ್ ಮ್ಯಾಟರ್ ಇರ್ತದೆ ಅಷ್ಟೇ ಅದನ್ನು ಅದನ್ನು ಸಲೀಸಾಗಿ ಅದನ್ನು ತೆಗೆಯುವಂತಹ ಒಂದು ವ್ಯಕ್ತಿತ್ವ. ಅದರೊಟ್ಟಿಗೆ ಅವರು ಬರೆದಂತಹ ಅವರು ಬರೆದು ಬೆಳೆದಂತಹ ಅಲ್ಲನ್ಸ್ ಆಗಿರಲಿ, ಅಲ್ಲನ್ ಸಾರ್ ಆಗಿರಲಿ, ಮೊಯ್ಲಾಂಜಿ ಆಗಿರಲಿ, ಇನ್ನಿತರ ಎಲ್ಲ ಬರಹಗಳು ಹಲವರಿಗೆ ಅದು ಸ್ಫೂರ್ತಿಯಾಗಿದೆ ಎಂಬುದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಹಲವು ಯುವ ಬರಹಗಾರರು ಅದರೊಟ್ಟಿಗೆ ಕೆಲವು ನಮ್ಮ ಸ್ಟೂಡೆಂಟ್ಸ್ಗಳೇ ನನಗೆ ಹೇಳ್ತಾ ಇರ್ತಾರೆ ಕೆ ಎಂ ಎಲ್ರಿಗೂ ಬರಹಕ್ಕೊಂದು ಸ್ಫೂರ್ತಿ ಅಂತ. ಅವರು ಸ್ಫೂರ್ತಿ ಎಂಬ ಒಂದು ಲೇಖನ ಬಹುಶಃ ನಮ್ಮ ಅಲ್ಲನ್ ಸಾರ್ ಮೊಯ್ಲಾಂಜಿಯಲ್ಲಿ ಬರೀತಾ ಇದ್ದಾರೆ. ನಮಗೆ ಮತ್ತೆ ಕೆ ಎಂ ಹೇಳಿದಾಗೆ ಓದುವ ಹವ್ಯಾಸನೇ ಇಲ್ಲ, ದಿನಪತ್ರಿಕೆಗಳೇ ಓದೋಕೆ ಸಮಯ ಸಿಗುವುದಿಲ್ಲ. ಆದ್ದರಿಂದ ಯಾವುದರಲ್ಲಿ ಬರೀತಾರೆ ಅವರು, ಅವರ ಸ್ಫೂರ್ತಿ ಎಲ್ರಿಗೂ ಸ್ಫೂರ್ತಿಯಾಗಿದೆ ಅದಂತೂ ನಿಜ. ಯಾಕೆಂದರೆ ಹಲವರು ನನಗೆ ಹೇಳ್ತಾರೆ ಅವರ ಸ್ಫೂರ್ತಿ ತುಂಬ ಸ್ಫೂರ್ತಿಯಾಗಿದೆ ಅಂತ. ಒಮ್ಮೆ ನನ್ನ ಬಗ್ಗೆ ಬರೆದಿದ್ದಾರೆ, ಅದು ನಾನು ಕಂಪ್ಲೀಟಾಗಿ ಓದಿದ್ದೆ ನಾನು ಆ ಸ್ಫೂರ್ತಿ. ಅಲ್ಹಮ್ದುಲಿಲ್ಲಾ ಕೆ ಎಂ ರವರ ವಿಚಾರದಲ್ಲಿ ಹೇಳುವುದಾದರೆ ತುಂಬ ಬಡತನದಿಂದ ಬೆಳೆದು ಇವತ್ತು ಅವರಿಗೆ ನಮ್ಮ ನಾಯಕರಿಗೆ ಹಲವರಿಗೆ ಇದೆ. ಅವರು ತುಂಬ ಆರ್ಥಿಕವಾದಂತಹ ಒಂದು ಸಂಕಷ್ಟದಲ್ಲಿ ಅವರಿದ್ದಾರೆ, ಅದು ನನಗೆ ಗೊತ್ತು. ಎಲ್ಲರೊಂದಿಗೆ ಅವರು ಹಂಚಿಕೊಂಡಿಲ್ಲ, ನನ್ನೊಂದಿಗೆ ಹಲವು ವಿಚಾರಗಳು ಹಂಚಿಕೊಳ್ಳುವಂಥ ಒಬ್ಬ ವ್ಯಕ್ತಿತ್ವ. ನಾವು 12 ಗಂಟೆ ನಂತರ ತುಂಬ ವಿಚಾರಗಳು ಹಂಚಿಕೊಳ್ತೇವೆ ರಾತ್ರಿ, ಯಾಕೆಂದರೆ ನಾನು ಫ್ರೀ ಆಗಿರ್ತೀನಿ, ಕೆ ಎಂ ಅವರು ಸ್ವಲ್ಪ ಫ್ರೀ ಆಗಿರ್ತಾರೆ. ಆವಾಗ ತುಂಬ ಆರ್ಥಿಕವಾದಂತಹ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಲಾಹನು ಅವರ ಆರ್ಥಿಕ ಸಂಕಷ್ಟಗಳನ್ನು ನಿವಾರಿಸಲು ಅವರಿಗೂ ನಮಗೆಲ್ಲರಿಗೂ ಅಲ್ಲಾಹನು ತೌಫೀಕಿ ನೀಡಲಿ ಎಂದು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾ, ಅದರೊಟ್ಟಿಗೆ ಯುವ ಬರಹಗಾರರಂತ ನನ್ನ ಸ್ನೇಹಿತರೊಂದಿಗೆ ಹೇಳಲಿಕ್ಕಿರುವುದು, ನಿಮ್ಮಲ್ಲಿರುವಂಥ ಪ್ರತಿಭೆಗಳನ್ನು ತೋರ್ಪಡಿಸಲು ನಿಮಗೆ ಸಾಧ್ಯವಾಗಬೇಕು. ನಮ್ಮಲ್ಲಿ ಒಂದು ಈಗ ಯಂಶ ಹೇಳಿದಂಥ ಒಂದು ವಿಚಾರವಿದೆ, ಯಾಕೆಂದರೆ ನಮ್ಮಲ್ಲಿರುವ ಪ್ರತಿಭೆಗಳು ಅದು ಅವರನ್ನು ಬೆಳಗಿಸುವಂಥ ಅವರನ್ನು ಹೊರತೆಗೆಯುವಂಥ ಒಂದು ಪ್ರಯತ್ನ ನಾವು ಮಾಡುವುದಿಲ್ಲ. ನಾವು ಬೇರೆಯವರಿಗೆಲ್ಲರಿಗೂ ನಾವು ಎಲ್ಲ ವಿಧವಾದಂತಹ ಅವರಿಗೆ ವೇದಿಕೆ ಸಿದ್ಧಪಡಿಸ್ತೀವಿ. ನಮ್ಮಲ್ಲಿರುವಂಥ ಬರಹಗಾರಿಗೆ ಅವರಿಗೆ ಪ್ರೋತ್ಸಾಹ ನೀಡುವಂಥ ಪ್ರಯತ್ನಗಳು ನಮ್ಮಲ್ಲಿ ಆಗುತ್ತಾ ಇಲ್ಲ. ಆದ್ದರಿಂದ ನಾವು ಬರೆಯ ಅಲ್ಲನ್ ಸಾರ್ ಮೊಯ್ಲಾಂಜಿ ಅಥವಾ ನಮ್ಮ ಮುಖಪತ್ರವಾದಂತಹ ಸಂಘಟನೆ ಮುಖಪತ್ರವಾದಂತಹ ಇಶಾರ ಅದರಲ್ಲಿ ಮಾತ್ರ ಸೀಮಿತವಾಗದೆ ನಮ್ಮ ಬರಹಗಳು ಕೆಲವರು ಬರೀತಾರೆ ವಾರ್ತಾಭಾರತಿಯಲ್ಲಿ ಹೆಚ್ಚೆಂದರೆ ವಾರ್ತಾಭಾರತಿಗೆ ಹೋಗ್ತಾರೆ. ವಾರ್ತಾಭಾರತಿ ನಮ್ಮ ಪತ್ರಿಕೆ, ಅದೇ ಪ್ರಕಾರ ನಮ್ಮ ಮುಸ್ಲಿಂ ಪತ್ರಿಕೆಗಳಲ್ಲಿ ಸಾಹಿತ್ಯ ಪುಸ್ತಕಗಳಲ್ಲಿ ಮಾತ್ರ ಬರೆಯುವಂತಹ ಒಂದು ಏನು ಅಂತ ಒಂದು ಕೆಲಸದಲ್ಲಿ ಮಾತ್ರ ಮಗ್ನರಾದಂತಹ ನನ್ನ ಯುವ ಬರಹಗಾರರಿಗೆ ನನಗೆ ಹೇಳಲಿಕ್ಕಿರುವುದು, ಕರ್ನಾಟಕದಲ್ಲಿ ಯಾವುದೆಲ್ಲ ಪತ್ರಿಕೆಗಳಿವೆಯೋ ಯಾವುದೆಲ್ಲ ಮ್ಯಾಗಝಿನ್ಗಳಿವೆಯೋ ಅದರಲ್ಲೆಲ್ಲ ನಿಮ್ಮ ಚಿಕ್ಕ ಬರಹ ಆದರೂ ಬರಲೇಬೇಕು. ಅದರಲ್ಲಿ ಬರುವಾಗ ನಿಮ್ಮನ್ನು ಹೋಗಿ ಒಂದು ಖುಷಿನೇ ಬೇರೆ. ನಾನು ಆರಡಕದಲ್ಲಿ ವಿದ್ಯಾರ್ಥಿಯಾಗಿ ಕಲಿತಾ ಇದ್ದೆ ಮುತಾಲಿಮಾಗಿ, ಆವಾಗ ನಾನು ಫಸ್ಟ್ ಬರೆದಿರುವುದು ಕೇಳಿ ನೋಡಿ ಅಂತ ಅಲ್ಲನ್ ಸಾರಲ್ಲಿ ಒಂದು ಕೇಳಿ ನೋಡಿ ಅಂತ ಬರ್ತಾ ಇತ್ತು. ಒಂದು ಕೇಳಿ ನೋಡಿದೆ ನಾನು, ಆವಾಗ ಅದಕ್ಕೆ ಉತ್ತರವೂ ಬಂತು, ನನಗೆ ಖುಷಿಯಾಯಿತು. ಮತ್ತು ಮಿಡಿತ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಆಗ ಮತ್ತೂ ಖುಷಿಯಾಯಿತು, ಮತ್ತು ನಾನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಬರೆದಿದ್ದೆ ಅಲ್ಲನ್ ಸಾರಲ್ಲಿ ಇರುವಾಗ, ಆಳಲಾರದ ಅರಸರ ರಾಜ್ಯರು ಅಂತ ಯು ಪಿಯ ಬಗ್ಗೆ ಅದೆಲ್ಲ ಬರೆದಿದೆ, ನಮಗೆ ಒಂದು ಖುಷಿಯೇ ಬೇರೆ. ಅದೇ ರೀತಿಯಲ್ಲಿ ನೀವು ನೋಡಿ, ಅಲ್ಲನ್ ಸಾರಲ್ಲಿ ಬರೆದಿದ್ದೀರಾ, ನಮ್ಮ ಇಶಾರದಲ್ಲಿ ಬರೀತೀರಾ, ಮೊಯ್ಲಾಂಜಿಯಲ್ಲಿ ಬರೀತೀರಾ, ಅದೇ ಪ್ರಕಾರ ಇನ್ನಿತರ ಪ್ರಜಾವಾಣಿಗೊಂದು ಕಲಿಸಿ ನೋಡಿ, ಓದುಗರ ಅವರ ಮಾತು ಅಥವಾ ಇನ್ನಿತರ ಯಾವುದಾದ್ರೂ ಒಂದು ಪತ್ರಿಕೆ ಬರೆದು ನೋಡಿ, ಆವಾಗ ನಿಮಗೆ ಖುಷಿ ಆಗ್ತದೆ, ನಿಮ್ಮಲ್ಲಿರುವ ಪ್ರತಿಭೆಗಳೇನು ಅಂತ ನಿಮಗೂ ಗೊತ್ತಾಗ್ತದೆ, ಮತ್ತು ನೀವು ಮುಂದುವರಿತೀರಾ. ಆದ್ದರಿಂದ ನಿಮ್ಮ ಸಾಹಿತ್ಯಗಳು, ನಿಮ್ಮ ಬರಹಗಳು ವಿವಿಧ ಕ್ಷೇತ್ರದಲ್ಲಿರುವಂತಹ ಗಣ್ಯರಿಗೆ ಗೊತ್ತಾಗಬೇಕು. ನಮ್ಮಲ್ಲಿ ಹಲವರು ಯುವ ಬರಹಗಾರರಿದ್ದಾರೆ, ಉದಯೋನ್ಮುಖ ಬರಹಗಾರರಿದ್ದಾರೆ. ನಾನೇ ಅರ್ಜೆಂಟಾಗಿ ಏನಾದರೂ ಪತ್ರಿಕಾ ಹೇಳಿಕೆ ಕೊಡಬೇಕು ಅಥವಾ ಯಾವುದಾದರೂ ಬರೀಬೇಕಾದರೆ ನಮ್ಮ ಎ ಕೆ ನಂದ ಅವರ, ಅದೇ ಪ್ರಕಾರ ನಮ್ಮ ಹಾರಿಸ್ ಅಡ್ಕ ಸ್ನೇಹಜೀವಿಗೆಲ್ಲ ಫೋನ್ ಮಾಡಿ ಅರ್ಜೆಂಟಾಗಿ ಒಂದು ಬರೆದು, ನನಗೆ ಅದ್ಭುತ ಆಗ್ತದೆ. ಒಂದೇ ನಿಮಿಷದಲ್ಲಿ ಅವರು ಕಲಿಸಿ ಕೊಡ್ತಾರೆ ನನಗೆ, ನಾನು ಇದೆಲ್ಲ ಆಲೋಚನೆ ಮಾಡಿ ಬರೀಬಹುದಂತ ನನಗೆ ಒಂದು ವಂಡರ್ ಆಗುವಂತಹ ರೀತಿಯಲ್ಲಿ ಅವರು ಬರೆದು ಕಲಿಸ್ತಾರೆ. ಆದ್ದರಿಂದ ಅಂತ ಹಲವಾರು ಪ್ರತಿಭೆಗಳು ನಿಮ್ಮಲ್ಲಿದ್ದಾರೆ, ಆ ಪ್ರತಿಭೆಗಳನ್ನು ಹೊರಚೆಲ್ಲುವಂತಹ ಪ್ರಯತ್ನಗಳು ನೀವು ಮಾಡಬೇಕು, ನಾವು ನಾಯಕರು ಮಾಡಬೇಕು.
ಕೊಡಬೇಕು ಇನ್ಶಾ ಅಲ್ಲಾ. ಅಲ್ಲಾವನ್ನು ತೌಫೀಕಿ ನೀಡಲಿ. ನಮ್ಮ ಬರಹಗಳು, ನಮ್ಮ ಲೇಖನಗಳು, ನಮ್ಮ ವಚನಗಳು ಎಲ್ಲವೂ ಪವಿತ್ರವಾದಂಥ ಇಸ್ಲಾಂ ಹೇಳಿದಾಗ ಆಗುವಾಗ ನಮಗಿಲ್ಲಿ ಯಾವುದೇ ಭಯವಿರುವುದಿಲ್ಲ. ಎಲ್ಲರೊಟ್ಟಿಗೂ ನಾವು ಸೇರಿ ಒಂದು ಸೌಹಾರ್ದಯುತವಾದಂಥ ಸಹಿಷ್ಣುತೆಯ ಒಂದು ವಾತಾವರಣ ನಮ್ಮ ಬರಹದಿಂದ ಕರ್ನಾಟಕದಲ್ಲಿ ಆಗಬಹುದು. ಯಾಕೆಂದರೆ ಭಾರತದಲ್ಲಿ ಈಗ ಮೀಡಿಯಾ ಒಂದು ಭಯೋತ್ಪಾದನೆ ನಡೆಯುತ್ತಿರುವಂತಹ ಈ ಸದ್ರಿ ಸನ್ನಿವೇಶದಲ್ಲಿ ನಾವೆಲ್ಲರೂ ಒಂದು ಬರಹ ರಂಗದಲ್ಲಿ ನೈಜವಾದಂಥ ಇಸ್ಲಾಮನ್ನು ಹೇಳಿಕೊಡಬೇಕಾದಂತಹ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಉತ್ತರದಾಯಿತ್ವವನ್ನು ಅದನ್ನು ನಿಭಾಯಿಸಲು ನಮ್ಮಿಂದ ಸಾಧ್ಯವಾಗಬೇಕು. ಯಾಕೆಂದರೆ ಪ್ರಿಂಟ್ ಮಾಧ್ಯಮವಾಗಿರಲಿ, ಇನ್ನು ಎಲ್ಲ ಮಾಧ್ಯಮಗಳು, ಇವತ್ತು ಇಸ್ಲಾಂ ಬಗ್ಗೆ ಗೊತ್ತಿಲ್ಲ. ನಾನು ಈಗ ಟಿ ವಿ ಚಾನಲಲ್ಲಿ ಮಾತನಾಡುವಾಗ ಕೆಲವರು ಹೇಳುತ್ತಾರೆ, ನೀವು ಹೇಳುವ ಇಸ್ಲಾಂ ಆದರೆ ತೊಂದರೆನೇ ಇಲ್ಲ ಅಂತ ಪ್ರಮೋದ್ ಮುತಾಲಿಕ್ ನನಗೆ ಹೇಳಿರೋದು. ಕಳೆದ ಪಬ್ಲಿಕ್ ಟಿ ವಿಯಲ್ಲಿ ಚರ್ಚೆ ಮಾಡುವಾಗ ಅವರು ಹೇಳ್ತಾರೆ, ಪ್ರಮೋದ್ ಮುತಾಲಿಕ್, ನೀವು ಹೇಳುವ ಇಸ್ಲಾಂ ಆದರೆ ನಮಗೆ ತೊಂದರೆನೇ ಇಲ್ಲ ಅಂತ. ನೀವು ಆಲೋಚನೆ ಮಾಡಿ, ಅಂದರೆ ಅವರಿಗೆ ತಲುಪಿಲ್ಲ ಇಸ್ಲಾಮಿನ ನೈಜ ಸಂಸ್ಕೃತಿಗಳು, ನೈಜ ವಿಚಾರಗಳು ಅವರಿಗೆ ತಲುಪಿಸುವಂಥ ಪ್ರಯತ್ನಗಳು ಅದು ನಿಮ್ಮಿಂದ ಸಾಧ್ಯ. ಒಬ್ಬ ಭಾಷಣಗಾರನಿಗಿಂತ ಒಬ್ಬ ಬರಹಗಾರನಿಗೆ ಅವನ ಆ ಬರಹಗಳು, ಒಂದು ವೇಳೆಗೆ ಎಂಡಮೂರಿ ವಿಶ್ವನಾಥ್ ಅವರು, ಅವರ ಬರಹಗಳು ಇಡೀ ಭಾರತ ಓದ್ತಾ ಇದೆ. ಅದೇ ಪ್ರಕಾರ ಜ್ಞಾನಪೀಠ ಪುರಸ್ಕಾರ ಆದಂತಹ ನಮ್ಮ ಕೆ ಎಂ ರವರ ಅಭಿಮಾನಿಯು, ನಮ್ಮೆಲ್ಲರ ಅಭಿಮಾನಿಯೂ ಆದಂತಹ ಯು ಆರ್ ಅನಂತಮೂರ್ತಿಯವರಂತಹ ಆ ಬರಹಗಳು ಒಂದು ವೇಳೆ ಇದೀವಿ ನೋಡಿ, ರವಿ ಬೆಳಗರೆಯವರು, ಅವರು ಯಾವ ಬರಹಗಳಲ್ಲಿ ಕೆಲವು ಅನೈತಿಕತೆಗಳು ಇರಬಹುದು, ಆದರೂ ಅವರ ಆ ಬರಹಗಳನ್ನು ಅದನ್ನು ಸ್ವೀಕರಿಸುವಂಥ ಅದನ್ನು ಒಂದು ಅವರ ಅಭಿಮಾನಿಗಳು ತುಂಬ ಜನರಿದ್ದಾರೆ ಎಂಬುದನ್ನು ಯಾವತ್ತೂ ನಾವು ಮರೆಯುವಂತಿಲ್ಲ. ಇವತ್ತು ಕಲರ್ ಪೇಜ್ ಇಲ್ಲದೆ ಬರೇ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕರ್ನಾಟಕದಲ್ಲಿ ಒಂದು ಪತ್ರಿಕೆ ನಡೀತಾ ಇದೆ ಅಂತ ಹೇಳಿದರೆ ಅದು ರವಿ ಬೆಳಗೆರೆಯವರ ಹಾಯ್ ಬೆಂಗಳೂರು. ಏಕೆಂದರೆ ಅವರ ಬರಹದ ಆ ಒಂದು ರೀತಿ ಕೆಲವರಿಗೆ, ಅದು ಲಕ್ಷಾಂತರ ಜನರಿಗೆ ಅದು ಹಿಡಿಸಿದೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ನಾವು ಇಸ್ಲಾಮಿನ ಸಂಸ್ಕೃತಿಯನ್ನು ನಮ್ಮ ಬರಹದ ರೂಪದಲ್ಲಿ ನಾವು ಹೇಳುವಾಗ ಇಸ್ಲಾಮಿನ ನೈಜ ಆದರ್ಶವನ್ನು ನಮಗೆ ಹೇಳಲು ಸಾಧ್ಯವಾಗುತ್ತದೆ. ಅಲ್ಲನ್ಸಾರ್ ಮೈಲಾಂಜಿ ಇಶಾರಗೆ ಮಾತ್ರ ಅದು ಸೀಮಿತವಾಗಬಾರದು. ಇನ್ನಿತರ ಧರ್ಮೀಯರು ಓದುವಂತಹ ಆ ಪತ್ರಿಕೆಗಳಲ್ಲೂ ಪುಸ್ತಕಗಳಲ್ಲೂ ನಮ್ಮ ಬರಹ ಇನ್ನೂ ಬರಲಿ, ಹೆಚ್ಚಾಗಿ ಬರಲಿ ಎಂದು ಹಾರೈಸುತ್ತಾ ಕೆ ಎಂ ಸಿದ್ದೀಕರವರಿಗೆ ಇನ್ನೂ ಬರೆಯಲಿಕ್ಕೆ ಇದೊಂದು ಪ್ರಚೋದನೆಯಾಗಲಿ. ಯಾಕೆಂದರೆ ಅವರ ಬರಹಗಳು, ಅವರ ಭಾಷಣಗಳು, ಅವರ ಕಾರ್ಯಕ್ಷಮತೆಗಳು, ಅವರ ಸಂಘಟನಾ ಚತುರತೆ ಅದೆಲ್ಲವೂ ನಮ್ಮ ಈ ಕರ್ನಾಟಕ ರಾಜ್ಯ ಸುನ್ನಿ ಸಂಘ ಕುಟುಂಬಕ್ಕೆ ತುಂಬ ಅಗತ್ಯವಾಗಿದೆ. ಇನ್ನೂ ಅವರಿಗೆ ಇದೊಂದು ಪ್ರಚೋದನೆ ಆಗ್ತದೆ. ನೀವು ಮಾಡಿದಂಥ ಈ ಕೆಲಸ ನಿಜಕ್ಕೂ ಈ ಇದರ ಸಂಘಟಕರು ಅಭಿನಂದನಾರ್ಹರು. ಕೆ ಎಂ ಸಿದ್ದೀಕರ್ ಅವರಿಗೆ ಎಲ್ಲ ವಿಧ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಪರವಾಗಿ, ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಪರವಾಗಿ ಎಲ್ಲ ವಿಧ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಇನ್ನ ಫತಹ್ನಾಲಕ ಫತಹ ಮುಬೀನ ಎಂಬ ಪವಿತ್ರ ಕುರಾನ್ನ ವಾಕ್ಯದೊಂದಿಗೆ ಈ ಪವಿತ್ರವಾದ ಸಭೆಯನ್ನು ಅಧಿಕೃತವಾಗಿ ಉದ್ಘಾಟಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತುಹು. ಧನ್ಯವಾದಗಳು ಸಾಫಿ.